ರಾಜ್ಯದಲ್ಲಿ ಕಮಿಷನ್ ಕೋಲಾಹಲ ತಾರಕಕ್ಕೇರಿದೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಡಿಕೆಎಸ್ ಟ್ಯಾಕ್ಸ್ ತನಿಖೆ ಮಾಡಬೇಕು ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಮಿಷನ್ ಕೋಲಾಹಲ ತಾರಕಕ್ಕೇರಿದೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಡಿಕೆಎಸ್ ಟ್ಯಾಕ್ಸ್ ತನಿಖೆ ಮಾಡಬೇಕು ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈಬಿಡಬೇಕು. ರಾಜ್ಯಪಾಲರ ಭೇಟಿ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ. ಈ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಏನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಅವರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಇದೆ. ತಕ್ಷಣ ಲೋಕಾಯುಕ್ತಕ್ಕೆ ಈ ತನಿಖೆಯನ್ನು ವಹಿಸಬೇಕು, ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು. ಡಿ ಕೆ ಎಸ್ ಟ್ಯಾಕ್ಸ್ ಇವತ್ತು ಡಿ ಕೆ ಎಸ್ ಟ್ಯಾಕ್ಸ್ ಏನು ಏರ್ತಿದ್ದಾರೆ, YST DKS ಟ್ಯಾಕ್ಸ್ ಇವೆಲ್ಲವೂ ಭಾಳ ಸ್ಪಷ್ಟವಾಗಿ ಜನರಲ್ಲಿ ಜಾಗೃತಿ ಮಾಡುವಂಥದ್ದು, ಈ ಆಪಾದನೆಗಳೇನು ಬಂದಿದೆಯೋ ಜನರಿಗೆ ತಿಳಿಸುವಂಥದ್ದಾಗುತ್ತೆ. ಸರ್ಕಾರ ಭ್ರಷ್ಟಾಚಾರ ರಹಿತವಾಗಿ ನಾವು ಆಡಳಿತ ಕೊಡ್ತೀನಿ ಅಂದರು. ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಸರ್ಕಾರದ ಮೇಲೆ ಅಪಾರ ಆಪಾದನೆಗಳಿದ್ದಾವೆ. ಇವೆಲ್ಲರಿಗೂ ಜನರಿಗೆ ತಿಳುವಳಿಕೆ ಮೂಡಿಸುವಂಥದ್ದು ಮತ್ತು ರಾಜ್ಯಪಾಲರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.